नमस्कार स्नेहितरे, मत्तोम्मे निम्मेल्लरिगू कन्नड मास्टर यूट्यूब चैनल गे स्वागत। स्नेहितरे, ओंदोळे नीवु निम्म जीवनदल्लि होसदागि एनादरु कलेयलु इष्टपडुत्तिद्दरे चैनल गे ईगले सब्सक्राइब माड्कोळ्ळि। स्नेहितरे, युगादि हब्बवु नम्म भारतद एल्ला हब्बगळल्लि प्रमुखवाद हब्ब आगिदे। पंचांगद प्रकार युगादियु होस वर्ष आगिदे। होस वर्षद मोदल दिनवन्न नावु युगादि हब्ब अंत आचरणे माड्तीवि। इदोंदु बण्ण बण्णवाद हब्ब कूड आगिरुत्तदे, ಯಾಕಂದ್ರೆ ಈ ದಿನದಲ್ಲಿ ಬಾಗಿಲುಗಳಿಗೆ ನಾವು ತೋರಣವನ್ನ ಕಟ್ಟುತ್ತೇವೆ। ಎಲ್ಲರೂ ಮನೆಯ ಮುಂದೆ ಬಣ್ಣ ಬಣ್ಣವಾದ ರಂಗೋಲಿಗಳನ್ನು ಹಾಕುತ್ತಾರೆ। ಎಲ್ಲರೂ ನಮ್ಮ ದೇಶದಲ್ಲಿ ಈ ಹಬ್ಬವನ್ನ ತುಂಬಾನೇ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ। ಹಾಗಾಗಿ ಯುಗಾದಿ ಹಬ್ಬದ ದಿನ ನೀವು ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ। ಸ್ನೇಹಿತರೆ, ಹೊಸ ವರ್ಷದ ಪ್ರಾರಂಭದಲ್ಲಿ ತಾಯಿ ಲಕ್ಷ್ಮೀದೇವಿಯನ್ನ ನೀವು ನಿಮ್ಮ ಮನೆಗೆ ಕರೆತರಲು ಇಷ್ಟಪಡುತ್ತಾದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಮಾ ಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿರಿ। ಹಾಗೆ ತಾಯಿ ಲಕ್ಷ್ಮೀದೇವಿಗಾಗಿ ಒಂದು ಲೈಕ್ ನೀಡೋದನ್ನ ಮರೆಯದಿರಿ। ಚಾನೆಲ್ ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ। ಇದರಿಂದ ದಿನವೂ ಇಂತ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು। ಸ್ನೇಹಿತರೆ, ಮೊದಲನೆಯದಾಗಿ ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ಯಾರಿಗೂ ಸಹ ನೀವು ಅವಮಾನ ಮಾಡಬಾರದು। ಮನೆಯಲ್ಲಿರುವಂತ ಸ್ತ್ರೀಯರಿಗೆಲ್ಲ ನೀವು ಗೌರವವನ್ನ ಕೊಡಬೇಕು, ಯಾರಿಗೂ ಸಹ ಬಯಬಾರದು। ಎರಡನೆಯದಾಗಿ ಯುಗಾದಿ ಹಬ್ಬದ ದಿನ ನೀವು ಮದ್ಯಪಾನ ಮಾಡೋದಾಗಲಿ ಮಾಂಸದ ಸೇವನೆಯನ್ನ ಮಾಡಲೇಬಾರದು। ಕೇವಲ ಮನೆಯಲ್ಲಷ್ಟೇ ಅಲ್ಲ, ಮನೆಯ ಆಚೆ ಹೋದಾಗಲೂ ಕೂಡ ಮದ್ಯ ಮಾಂಸದ ಸೇವನೆ ಮಾಡಿ ಮನೆಗೆ ಬರಬಾರದು, ಇದು ಪಾಪಕ್ಕೆ ಸಮಾನವಾಗಿದೆ। ಇವುಗಳ ಬದಲಿಗೆ ಹಬ್ಬದ ದಿನ ನೀವು ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನು ಹಣ್ಣು ಹಂಪಲುಗಳನ್ನು ತಿನ್ನೋದು ಉತ್ತಮ ಆಗಿರುತ್ತದೆ। ಮೂರನೆಯದಾಗಿ ಯುಗಾದಿ ಹಬ್ಬದ ದಿನ ಕೊಳಗಾಗಿರುವ ಬಟ್ಟೆ ಆಗಲಿ ಹರಿದು ಹೋದ ಬಟ್ಟೆಗಳನ್ನು ನೀವು ತೊಟ್ಟುಕೊಳ್ಳಬಾರದು, ಅಂದರೆ ಧರಿಸಬಾರದು। ಸಾಧ್ಯವಾದಷ್ಟು ಸ್ವಚ್ಛವಾದ ಬಟ್ಟೆಗಳನ್ನಾಗಲಿ ಹೊಸ ಬಟ್ಟೆಗಳನ್ನು ಧರಿಸಲು ಪ್ರಯತ್ನ ಮಾಡಿರಿ। ಯಾಕಂದರೆ ಈ ರೀತಿ ಮಾಡೋದು ತುಂಬಾನೇ ಶುಭವಾಗಿದ್ದು ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಕೂಡ ನಿಮ್ಮ ಮೇಲೆ ಇರುತ್ತದೆ। ಸಾಧ್ಯವಾದಷ್ಟು ಈ ದಿನ ನೀವು ಅವಶ್ಯಕತೆ ಇದ್ದವರಿಗೆ ದಾನ ಧರ್ಮ ಮಾಡೋದನ್ನು ಮರೆಯದಿರಿ। ಈ ದಿನ ನೀವು ದಾನ ಧರ್ಮ ಮಾಡಿದ್ರೆ ಒಳ್ಳೆಯ ಪುಣ್ಯ ಕೂಡ ಸಿಗುತ್ತದೆ, ಇದು ತುಂಬಾನೇ ಶುಭ ಕೂಡ ಆಗಿದೆ। ಯಾಕಂದರೆ ಈ ರೀತಿ ಮಾಡಿದಾಗ ಅವರ ಆಶೀರ್ವಾದ ಸಿಕ್ಕು ವರ್ಷವಿಡೀ ನೀವು ಆರಾಮವಾಗಿ ಇರ್ತೀರ। ಇನ್ನು ನಾಲ್ಕನೆಯದಾಗಿ ಯುಗಾದಿ ಹಬ್ಬದ ದಿನ ಪಂಚಾಂಗ ಪಾಲನೆಯನ್ನು ಮಾಡ್ತಾರೆ। ಇದನ್ನು ನೀವು ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಿ ಹೋಗಿಯೂ ಮಾಡಬಹುದು। ಇದನ್ನು ಪ್ರತಿಯೊಂದು ದೇವಾಲಯಗಳಲ್ಲಿ ಪಠನೆ ಆಗಲಿ ಜಪ ಆಗಲಿ ಮಾಡ್ತಾ ಇರ್ತಾರೆ। ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಇದನ್ನು ನೀವು ಕೇಳಬಾರದು। ಸಾಧ್ಯವಾದರೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಇದನ್ನು ಕೇಳಿದ್ರೆ ನಿಮಗೆ ಒಳ್ಳೆಯ ಫಲ ಕೂಡ ಸಿಗುತ್ತದೆ। ವರ್ಷವಿಡೀ ಏನೆಲ್ಲ ನಡೆಯುತ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ತಿಳಿಸ್ಕೊಡ್ತಾರೆ। ಇನ್ನು ಐದನೇದಾಗಿರೋ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಇದೆ, ಹಲವಾರು ಮಹಿಳೆಯರಿಗೆ ಈ ಸಮಯದಲ್ಲಿ ಋತುಚಕ್ರ ಆಗಬಹುದು। ಈ ರೀತಿಯಾಗಿ ಐದು ದಿನಗಳ ನಂತರ ತಲೆ ಸ್ನಾನ ಮಾಡಬೇಕಾಗಿರುತ್ತದೆ। ನಂತರ ನೀವು ಮನೆಯ ದೇವರ ಕೋಣೆಯಲ್ಲಾಗಲಿ ಅಡುಗೆ ಮನೆಯಲ್ಲಿ ಪ್ರವೇಶ ಮಾಡಬಹುದಾಗಿರುತ್ತದೆ। ಆದರೆ ಯುಗಾದಿ ಹಬ್ಬದ ದಿನಗಳಲ್ಲಿ ಅಡುಗೆ ಮನೆಯಲ್ಲಾಗಲಿ ದೇವರ ಕೋಣೆಯಲ್ಲಿ ಓಡಾಡುವ ಪ್ರಯತ್ನವನ್ನು ನೀವು ಮಾಡಬಾರದು। ಇನ್ನು ಮನೆಯ ಮುಖ್ಯದ್ವಾರವನ್ನು ನೀವು ಖಾಲಿಯಾಗಿ ಸುಮ್ಮನೆ ಹಾಗೆ ಬಿಡಬಾರದು। ಯುಗಾದಿ ಹಬ್ಬದ ದಿನ ಮಾವಿನ ಎಲೆಯ ತೋರಣವನ್ನು ಮಾಡಿ ಕಟ್ಟಿ ಶೃಂಗಾರ ಮಾಡೋದು ಒಳ್ಳೆಯದಾಗಿದೆ। ಸಾಧ್ಯವಾದರೆ ಈ ತೋರಣದಲ್ಲಿ ನೀವು ಬೇವಿನ ಎಲೆಗಳನ್ನು ಸೇರಿಸಿ ತೋರಣ ಮಾಡಿ ಕಟ್ಟೋದು ಕೂಡ ತುಂಬಾ ಶುಭ ಆಗಿರುತ್ತದೆ, ನೋಡಲು ಕೂಡ ಇದು ಸುಂದರವಾಗಿ ಕಾಣುತ್ತದೆ। ಆದರೆ ಸ್ನೇಹಿತರೆ, ಈ ಒಂದು ಮಾತನ್ನು ನೀವು ಮರೆಯದಿರಿ, ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಅಂದರೆ ಪ್ಲಾಸ್ಟಿಕ್ ಎಲೆಯಿಂದ ರೆಡಿಯಾದ ಮಾವಿನ ತೋರಣಗಳನ್ನು ಮನೆಯ ಮುಖ್ಯದ್ವಾರಕ್ಕೆ ಕಟ್ಟಬೇಡಿ, ಯಾಕಂದರೆ ಈ ರೀತಿ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತಲೇ ತಿಳಿಯಲಾಗಿದೆ। ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಾ ಲಕ್ಷ್ಮಿ ಅಂತ ಕಾಮೆಂಟ್ ಹಾಕೋದನ್ನು ಮರೆಯದಿರಿ। ಧನ್ಯವಾದಗಳು।